Very good morning, students. How are you all? Yes, I am also fine. Welcome back our day 7 classes. Day 7. Kalaya tarakeli part 12. Part 12 pravasa hogona. Ee ondu part ana bage abhyasavanna maartidivi. Part 12 pravasa hogona. ऐन प्रवास होंगे ना पाठव अर्ध भाग नोड़ी हाद बेगूर बेगूर अवंथर आ बेगूर प्राथमिक शाल मे शिक्षक प्रवास करेदर हाद शिक्षक प्रवास के कह सदर्भल श्रवण बेलगोल के हम निर्धारित रैल मुखातर श्रवण बेड़गोल मोदल के रैलवे स्टेशन बंद आ रैलवे स्टेशन आद संभाषण नावेलू नोड़ी आद संभाषण ऐन रैलवे स्टेशन अंद्रेन रैल निल मोदल के टिकेट पड़ेकु साली जनर नो इवरे मकल संदेह अद्क शिक्षक ऐनमु क्लियर टिकेट प्रयाण टिकेट तक सलवादे मकड़ तमंदे संदेह संदेह कत्तर पड़ेक अद्क शिक्षक अद्क आतक उत्तर को मकड़े तेहर को शिक्षक अनुकूल 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 होटेल अनुकूल शौचालय अनुकूल विश्रांति अनुकूल विश्रांतिया रूम लगेज रूम अनुकूल ना रैलवे स्टेशन नोडबहुदु अंत शिक्षक मत अल्लेह बेगम प्रश्न ऐन गुरुगळे कब्बिणद कंबिगळु पक्क अंतर कब्बिणद कंबिगळु रैल हो सलुवागि रैल हळि अथवा कंबि अंत करीतीवि ना आ रैल हळि अथवा कंबि मेले रैल होगोदन्न शिक्षकरु विद्यार्थिनिगे तिळिसि हेळिदरु आ रैलुगळन्न होगो सलुवागि याव तरहवागि बस होगो सलुवागि रस्ते बेकु जहाज हडग हो सल अदे तरन रैत हो सल आल कब्बिण हल्ल मेले सैड मेले पक आकुअन आग शिक्षक आषय रैल कमी आ कमी मेले रैल चल अद्क मकड़ रैल हम कमी इेगे पेज नंबर 18 ओपन टेक्स्ट बुक पेज नंबर 18 मकल हम रैल हम कमी गुरु अंत प्रश्न अद्क शिक्षक हाउस बस रस्ते बस रस्ते चल रैल कमी बेके बेकु पल्लवी कमी नम ऊरी रैल बरती अल गुरु शिक्षक हाउस पल्लवी नहीं सर आगे अल व्यार्थी मोदी मकलू कैल हम हड़िया आवश्यकता ऐति सर गुरु रैल हड़ बेके बेकु अत्यावश्यक अल पलवियन कैन कमी मेले रैल चलते कमी मेले रैल चलते सामान्य रस्ते मेल चलता नमूरी कूड़ा नमूरी कूड़ा रैल बरता पल्लवी हेल्ता शिक्षक हाउस पल्लवी हेल्ती सरी रैल मेल हम ट्रेन तेजिंत आग बेगम केगम गुरु नानूर रैल नोड़ अदर शब्द अब्बब्बा उद्दवे रैल कैनडी निम्मदु यावुदु मक्कळे
ಎಲ್ಲಿಗೆ ಪ್ರವಾಸ ಹೊರಟಿರುವಿರಿ? ಕಾವ್ಯ, ನಾವು ಬೇಗೂರು ಶಾಲೆಯವರು, ಶ್ರವಣ ಬೆಳಗೊಳಕ್ಕೆ ಹೊರಟಿದ್ದೇವೆ. ಕೆನಡಿ, ಹೌದೇ, ಎಲ್ಲರೂ ನೋಡಲೇಬೇಕಾದ ಸ್ಥಳ. ನಾನು, ರಾಜು ಮತ್ತು ಮಧು ಈಗಾಗಲೇ ಶ್ರವಣ ಬೆಳಗೊಳಕ್ಕೆ ಹೋಗಿ ಬಂದೆವು. ಹೇಳ್ತಾ ಇದ್ದಾರೆ. ಯಾವ ತರನಾಗಿ ಬೇಗಂ ಹೇಳ್ತಾ ಇದ್ದಾಳೆ, ಈ ರೈಲನ್ನೇ ನೋಡಿಲ್ಲ ನಾನು ಇಷ್ಟು ದಿವಸ. ಇನ್ನೂ ಕೂಡ ಕೆಲವರು ಇರ್ತಾರೆ, ಈಗಲೂ ಕೂಡ ಆ ರೈಲಿನ ಹಳಿಗಳನ್ನ, ರೈಲನ್ನ ನೋಡದೆ ಇರುವಂತವ್ರು, ರೈಲನ್ನ ಪ್ರವಾಸವನ್ನ ಮಾಡದೆ ಇರುವಂತವ್ರು. ನೀವೆಲ್ಲರೂ ಕೂಡ ಯಾರಾದ್ರೂ ಮಾಡಿದ್ರೇನು ಅಥವಾ ಯಾರು ಮಾಡಿಲ್ಲ ಇದ್ರೊಳಗಡೆ? ಎಸ್, ಯಾರ್ಯಾರು ಮಾಡಿಲ್ಲ? ಹೌದಾ, ನೋಡಿದ್ರೇನು? ಹಾ, ಮಾಡ್ಲಾರ್ದವ್ರು ಯಾರಿದ್ದೀರಿ? ಎಸ್, ಈ ತರನಾಗಿ ರೈಲನ್ನ ನೋಡದೆ ಇರೋರು ಕೂಡ ಇರ್ತಾರೆ. ಕೆಲವರು ಪ್ರವಾಸವನ್ನ ರೈಲಿನಲ್ಲಿ ಮಾಡುವ ಸಲುವಾಗಿ ಬಹಳಷ್ಟು ಉತ್ಸುಕರಾಗಿರ್ತಾರೆ. ಆದ್ದರಿಂದ ಬೇಗಂ ಹೇಳ್ತಾ ಇದ್ದಾಳೆ, ನಾನು ಇದುವರೆಗೂ ಕೂಡ ರೈಲನ್ನ ನೋಡಿರಲಿಲ್ಲ. ಇದು ಅಬ್ಬಾ, ಎಷ್ಟು ಉದ್ದವಾದಂತಹ ರೈಲದ ಮತ್ತು ಎಷ್ಟು ಸದ್ದನ್ನ ಮಾಡ್ತದ, ಸೌಂಡ್ ಎಷ್ಟು ಮಾಡ್ತದ ಅನ್ನೋದನ್ನ ಹೇಳ್ತಾ ಇದಾರೆ. ಎಷ್ಟು ಉದ್ದ ಮತ್ತು ಎಷ್ಟು ಸದ್ದನ್ನ ಮಾಡ್ತಾ ಇದ್ದಾರೆ. ಅಲ್ಲೇ ಇದ್ದಂತ ಕೆನಡಿ ಹೇಳ್ತಾರೆ, ನಿಮ್ದು ಯಾವ್ದು ಮಕ್ಕಳೇ ಅಂದ್ರೇನು, ಒಬ್ರು ಆ ಪಕ್ಕದಲ್ಲಿರುವಂತವ್ರು ಬೇರೆಯವರು, ಅಲ್ಲೇ ಇದ್ದಂಥವ್ರು ಕೇಳ್ತಾ ಇದ್ದಾರೆ, ನಿಮ್ಮದು ಯಾವಾಗಲೂ ಮಕ್ಕಳೇ, ಎಲ್ಲಿಗೆ ಹೊರಟಿರುವಿರಿ, ಎಲ್ಲಿಗೆ ಪ್ರವಾಸ ಹೊರಟಿರುವಿರಿ ಅಂತೇಳಿ ಕೆನಡಿ ಕೇಳ್ತಾ ಇದ್ದಾಳೆ. ಅಲ್ಲೇ ಇದ್ದಂಥ ಕಾವ್ಯ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾಳೆ. ಏನಂತ, ನಾವು ಬೇಗೂರು ಶಾಲೆಯವರು. ಯಾವ ಥರ ನಾವು ಪಿಕ್ನಿಕ್ ಹೋದಾಗೆಲ್ಲ ಕೇಳ್ತಿರ್ತಾರಲ್ಲ ನಿಮ್ಗೆ, ಯಾವ ಸ್ಕೂಲು ಯಾವ ಊರು ಅಂತ ಅನ್ಸಂದ್ರೆ, ಸಾಯಿನಿಕೇತನ್ ಸ್ಕೂಲ್ ಮುದೋಳು, ಸಾಯಿನಿಕೇತನ್ ಸ್ಕೂಲ್ ಮುದೋಳು ಅಂತ ಯಾವ ಥರ ಹೇಳ್ತಾ ಇರ್ತಿರಲ್ಲ, ಅದೇ ತರನಾಗಿ ಕಾವ್ಯ ಹೇಳಿದ್ರು, ನಾವು ಬೇಗೂರು ಶಾಲೆಯ ಮಕ್ಕಳು, ಶ್ರವಣ ಬೆಳಗೊಳಕ್ಕೆ ಪ್ರವಾಸಕ್ಕೆ ಹೊರಟಿದ್ದೀವಿ ಅನ್ನುವಂಥ ಉತ್ತರವನ್ನ ಕೊಟ್ಟರು. ಆಗ ಕೆನಡಿ ಹೇಳ್ತೇನೆ, ಹೌದೇ, ಎಲ್ಲರೂ ನೋಡಲೇಬೇಕಾದ ಸ್ಥಳ. ಅದಕ್ಕೆ ಹೇಳ್ತಾ ಇದ್ದ ನಾನು, ಹೌದೇ, ಎಲ್ಲರೂ ನೋಡಲೇಬೇಕಾದ ಸ್ಥಳ ಶ್ರವಣ ಬೆಳಗೊಳ. ನಾನು ಮತ್ತು ರಾಜು ಮತ್ತು ಮಧು ಈಗಾಗಲೇ ಶ್ರವಣ ಬೆಳಗೊಳಕ್ಕೆ ಹೋಗಿ ಬಂದೆವು. ಅವನು ಹೇಳ್ತಾನೆ ಕೆನಡಿಯನ್ನು, ನಾವು ಈಗಾಗಲೇ ಶ್ರವಣ ಬೆಳಗೊಳಕ್ಕೆ ಹೋಗಿ ಬಂದಿದ್ದೀವಿ. ಯಾರ್ಯಾರು ಅಂದ್ರೆ, ನಾನು, ರಾಜು ಮತ್ತು ಮಧು ಅನ್ನೋರು ಎಲ್ಲರೂ ಕೂಡ ಶ್ರವಣ ಬೆಳಗೊಳಕ್ಕೆ ಹೋಗಿ ಬಂದೆವು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆಗ ಅಬ್ದುಲ್ ಹೇಳ್ತಾ ಇದ್ದಾನೆ, ಏನಂತ, ಸಿ, ನಾವು ಇದೇ ಮೊದಲ ಬಾರಿಗೆ ಅಲ್ಲಿಗೆ ಹೋಗುತ್ತಿರುವುದು. ಮಧು, ಎಂತಹ ಅದ್ಭುತವಾದ ತಾಣ, ನನಗಂತೂ ತುಂಬಾ ಖುಷಿಯಾಯಿತು. ಕೆನಡಿ, ಅಲ್ಲಿನ ಏಕಶಿಲಾ ಗೊಮ್ಮಟ ಮೂರ್ತಿ, ಆ ಬೆಟ್ಟದ ಮೇಲಿಂದ ಕಾಣುವ ಪ್ರಕೃತಿ ಸೌಂದರ್ಯವನ್ನು ನೋಡಲು ಎರಡು ಕಣ್ಣು ಸಾಲದು. ನಿಜವಾಗ್ಲೂ ಕೂಡ ಅದು ಶ್ರವಣ ಬೆಳಗೊಳು ಅಷ್ಟೊಂದು ಸುಂದರವಾಗಿದೆ. ಎಲ್ಲರೂ ಕೂಡ ಒಂದಲ್ಲ ಒಂದ್ಸಲ ಹೋಗಿ ನೋಡಲೇಬೇಕಾದಂತಹ ಪ್ರವಾಸಿ ಸ್ಥಳ. ಆ ಒಂದು ಗೊಮ್ಮಟೇಶ್ವರನ ಮೂರ್ತಿ, ಎಷ್ಟು ಅಡಿ ಎತ್ತರದ, 168 ಅಡಿ ಎತ್ತರದ ಗೊಮ್ಮಟೇಶ್ವರನ ಮೂರ್ತಿಯನ್ನ, ವಿಗ್ರಹವನ್ನ ನೋಡಿದ್ರೆ ಕಣ್ಣನ್ನ ಸೆಳೆಯುವಂಥದ್ದು, ಕಣ್ಮನವನ್ನ ಸೆಳೆಯುವಂತಹ, ತಂಪುಗೊಳಿಸುವಂತಹ ಮೂರ್ತಿ. ಮತ್ತು ಅದು ಇರೋದು ಬೆಟ್ಟದ ಮೇಲೆ, ಮೊದಲೇ ಅಟ್ಟೆತ್ತಿರುವಂತಹ ಗೊಮ್ಮಟೇಶ್ವರ ಮೂರ್ತಿ, ಮತ್ತದು ಬೆಟ್ಟದ ಮೇಲೆ ಅಂದಮೇಲೆ ಅದು ಎಷ್ಟು ಎತ್ತರಕ್ಕೆ ಹೋಗಿರಬಾರ್ದು ಅನ್ನುವಂಥ ಊಹೆಯನ್ನ ಮಾಡ್ಕೊಡ್ರಿ. ಆದ್ರ ಹೋಗಿ ಬನ್ನಿ ನೀವು ಕೂಡ. ಮತ್ತು ಆ ಬೆಟ್ಟದ ಮೇಲಿಂದ ಸುತ್ತಮುತ್ತಲು ನೋಡಿದಾಗ ಹಚ್ಚು ಹಸಿರು ವಾತಾವರಣ, ಸುತ್ತಮುತ್ತಲಿನ ಪರಿಸರ ಎಲ್ಲರಿಗೂ ಕೂಡ ಇಷ್ಟವಾಗುವಂಥದ್ದು ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ. ನಾವು ಈಗಾಗಲೇ ಹೋಗಿ ಬಂದಿದ್ದೀವಿ, ನನಗಂತೂ ಬಹಳ ಖುಷಿ ಆಯಿತು ಅನ್ನುವಂಥ ಮಾತನ್ನ ಮಧು ಹೇಳ್ತಾ ಇದ್ದಾಳೆ. ಅಷ್ಟೇ ಅಲ್ಲದೆ ಕೆನಡಿ ಹೇಳ್ತಾ ಇದನ್ನ, ಅಲ್ಲಿನ ಏಕಶಿಲಾ ಗೊಮ್ಮಟೇಶ್ವರ ಮೂರ್ತಿ, ಅದು 168 ಅಡಿ ಇರುವಂತಹ ಗೊಮ್ಮಟೇಶ್ವರ ಮೂರ್ತಿ ಒಂದೇ ಒಂದು ಕಲ್ಲಿನಲ್ಲಿ. ಏಕಶಿಲಾ ಅಂದ್ರೆ ಒಂದೇ ಕಲ್ಲು, ಒಂದೇ ಕಲ್ಲಿನಲ್ಲಿ ಕೆತ್ತನೆಯನ್ನ ಮಾಡಲಾಗಿರುವಂಥದ್ದು ಅಂತ ಹೇಳ್ತಾ ಇದ್ದಾನೆ. ಆ ಬೆಟ್ಟದ ಮೇಲಿಂದ ಪ್ರಕೃತಿ ಸೌಂದರ್ಯವನ್ನ ನೋಡಲು ಎರಡು ಕಣ್ಣುಗಳು ಸಾಲದು. ವಾವ್, ಸಿಂಧು ಎಂತಿರಲ್ಲ, ಹೋಗುವಾಗ ಬರುವಾಗ ಏನೋ ತಗ್ಗ ನಿನ್ನೆ ಕಾಣ್ತು ಅಂದ್ರೆ, ಬಹಳಷ್ಟು ಗಿಡ ಕಂಡು ಅಂದ್ರೆ ವಾವ್ ವಾವ್ ಅಂದ್ರಲ್ಲ, ಆ ತರನಾಗಿ ಆ ಬೆಟ್ಟದ ಮೇಲಿಂದ ನೋಡಿದ್ರೆ ಇದೇ ಸಣ್ಣ ಸೀನಿಗೆ ನೀವು ವಾವ್ ವಾವ್ ಅಂದಿರುವಂತ ಆ ಬೆಟ್ಟದ ಮೇಲೆ ಕಂಡಂತ ವಿಶಾಲವಾದಂತಹ ಪ್ರಕೃತಿ ಸೌಂದರ್ಯಕ್ಕೆ ನೀವು ಬೆರಗಾಗುವುದು ಗ್ಯಾರಂಟಿ, ಆಶ್ಚರ್ಯನೇ ಇಲ್ಲ ಅಂತ ಹೇಳ್ಬೋದು. ಈ ತನ್ನಾಗಿ ಮಕ್ಕಳು ಪ್ರವಾಸಕ್ಕೆ ಹೊರಟಿದ್ರು. ಆಮೇಲೆ ಮಕ್ಕಳ ಮಾತುಗಳನ್ನು ಕೇಳಿದ ಕೆನಡಿ, ಮಧು, ರಾಜು ಮಕ್ಕಳೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದರು. ಆ ಕೆನಡಿ, ರಾಜು ಮತ್ತು ಮಧು ಎಲ್ಲರೂ ಕೂಡ ಆ ಮಕ್ಕಳೊಂದಿಗೆ ಸಂಭಾಷಣೆಯನ್ನ ಮಾಡ್ತಾ ಇದ್ದಾರೆ. ಏನಂತ ನೋಡ್ರಿ, ಮಕ್ಕಳು, ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನ್ನಿಸಲಿಲ್ಲವೇ? ಮಧು, ಬೆಟ್ಟ ಹತ್ತುವ ಹುಮ್ಮಸ್ಸಿನಲ್ಲಿ ಕಷ್ಟ ಗೊತ್ತಾಗಲೇ ಇಲ್ಲ. ನೋಡ್ರಿ, ಆ ಗೊಮ್ಮಟೇಶ್ವರ ಒಂದು ಏನು ಬೆಟ್ಟ ಅಲ್ಲ, ಆ ಬೆಟ್ಟವನ್ನ, ಗೊಮ್ಮಟೇಶ್ವರ ಇದ್ದಂತಹ ಬೆಟ್ಟವನ್ನ ಯಾರಿಗಾದ್ರೂ ಹತ್ಲಕ್ಕ ಕಾಲ್ ಮುಚ್ತಾ ಇರ್ತಾವ, ಅದನ್ನ ನೋಡ್ತಾ 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 ಅದನ್ನ ನಾವು ರಂಜಿಸ್ತಾ ಹಚ್ಚಿದ್ರೆ
ಬಹಳಷ್ಟು ಇಚ್ಛೆಯಿಂದ ಹತ್ತಿದ್ರೆ ಯಾವ ಕಾಲು ಕೂಡ ಅನಿಸೋದಿಲ್ಲ. ಅದೇ ನಾವು ಕೂಡ ಹತ್ತಿದ್ದೀವಿಲ್ಲ. ಎಲ್ಲಿ ಗೋಲ್ ಗುಂಬಜ್ ಯಾರು ಹತ್ತಿದ್ರಿ? ಎಸ್, ನೀವು ಬಂದಿದ್ರೆ ಇಲ್ಲ. ನಾವು ಗೋಲ್ ಗುಂಬಜ್ ಮೂಲಕರ ಒಳಗಡೆಯಿಂದ ಹತ್ತಾ ಇದ್ದೀವಿ. ಇನ್ನೂ ಬರವಂತ ಸರಿ ಅಂತ ಯಾವ ಥರ ಅಂತಿದ್ರಲ್ಲ, ಅದೇ ತರನಾಗಿ ಆ ಗೊಮ್ಮಟೇಶ್ವರ ಮೂರ್ತಿಯ ಬೆಟ್ಟವನ್ನ ಹತ್ತಕ್ಕೆ ನಿಮ್ಮ ಕಾಲು ಮುಸ್ಲೇನು ಅನ್ನುವಂತ ಮಾತನ್ನ ಮಕ್ಕಳು ಕೇಳಿದಾಗ ಮಧು ಉತ್ತರವನ್ನ ಕೊಡ್ತಾ ಇದ್ದಾಳೆ. ಏನಂತ, ಆ ಬೆಟ್ಟ ಹತ್ತೋ ಹುಮ್ಮಸ್ಸಿನಲ್ಲಿ ಅದು ನಮಗೆ ಗೊತ್ತಾಗಲೇ ಇಲ್ಲ. ಮುಸ್ತಿತ್ತು, ಅದು ನಮ್ಗೆ ಗೊತ್ತಾಗಲೇ ನಾವು ಹಾಗೆ ಹತ್ತಿದೀವಿ. ಬೇಗಂ ಅಣ್ಣ, ಬೆಟ್ಟಕ್ಕೆ ಎಷ್ಟು ಮೆಟ್ಟಿಲುಗಳಿವೆ? ಮಧು ಹೇಳ್ತಾರೆ 650 ಮೆಟ್ಟಿಲುಗಳಿವೆ ಎಂದು ಅಲ್ಲಿ ಬರೆದಿದೆ ಕಣಮ್ಮ. ಹತ್ತುವಾಗ ಸ್ಟಾರ್ಟಿಂಗ್ ಬರೆದಿದ್ದಾರೆ. ಎಷ್ಟು ಮೆಟ್ಟಿಲುಗಳಾದವು ಅಂದ್ರೆ ಶ್ರವಣ ಬೆಳಗೊಳಕ್ಕೆ ಗೊಮ್ಮಟೇಶ್ವರ ಮೂರ್ತಿಯನ್ನು ನೋಡಕ್ಕೆ ಅಲ್ಲಿವರೆಗೂ ಅಂದ್ರೆ ಆ ಬೆಟ್ಟದ ಕೆಳಗಡೆಯಿಂದ ತುದಿಯವರೆಗೂ ಎಷ್ಟು ಮೆಟ್ಟಿಲುಗಳವ ಅಂದ್ರೆ 650 ಮೆಟ್ಟಿಲುಗಳು. 650 ಮೆಟ್ಟಿಲುಗಳು ಹೊಂದಾಗ ಮಾತ್ರ ನೀವು ಆ ಒಂದು ಬೆಟ್ಟವನ್ನು ಪೂರ್ಣ ಪ್ರಮಾಣವಾಗಿ ಹತ್ತದಂಗೆ ಮತ್ತು ಆ ಗೊಮ್ಮಟೇಶ್ವರ ವಿಗ್ರಹವನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಪೂರ್ಣ ಪ್ರಮಾಣವಾಗಿ. ಕೌಸ್ತುವ, ಬೆಟ್ಟದ ಮೇಲೆ ನೀವು ಏನೇನು ನೋಡಿದಿರಿ? ಮಧು. ಮಕ್ಕಳೇ, ಬೆಳಗೋಳ ಬೆಟ್ಟದಲ್ಲಿ ಭರತ, ಬಾಹುಬಲಿ ಹಾಗೂ ಇತರ ತೀರ್ಥಂಕರರ ಮೂರ್ತಿಗಳನ್ನು ನೋಡಿದೆವು. ಅವುಗಳನ್ನು ನೋಡುತ್ತಿದ್ದರೆ ಭಕ್ತಿಯು ಉಕ್ಕಿ ಬರುತ್ತದೆ. ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ. ಅಲ್ಲಿ ಬಸದಿಗಳು ಸಹ ಇವೆ. ಮಧು ಹೇಳ್ತಾ ಇದ್ದಾಳೆ ಕೌಸ್ತುಭ ಕೇಳಿದ ಆಶ್ರಮಗಳೇ, ಏನಂತ, ನೀವು 650 ಮೆಟ್ಟಿಲುಗಳನ್ನ ಹತ್ತಿ ಏನನ್ನ ನೋಡಿದ್ರಿ? ಅಲ್ಲಿ ಏನೇನನ್ನ ನೋಡಿದ್ರಿ ಅಂತ ಕೇಳಿದಾಗ ಕೌಸ್ತುಭ ಕೇಳಿದಕ್ಕ ಮಧು ಉತ್ತರವನ್ನ ಕೊಡ್ತಾ ಇದ್ದಾಳೆ. ಏನಂತ, ಮಕ್ಕಳೇ, ಆ ಬೆಳಗೋಳ ಬೆಟ್ಟದಲ್ಲಿ ಭರತ, ಬಾಹುಬಲಿ ಹಾಗೂ ಇತರ ತೀರ್ಥಂಕರರು, ಏನು ಜೈನರ ಗುರುಗಳು, ತೀರ್ಥಂಕರರು ಅಂತ ಕರಿತೀವಿ, ಅಂತ ತೀರ್ಥಂಕರರ ಮೂರ್ತಿಗಳು ನೋಡಿದೆವು. ಅವುಗಳನ್ನು ನೋಡುತ್ತಿದ್ದರೆ, ಆ ಮೂರ್ತಿಗಳನ್ನ ನೋಡುತ್ತಿದ್ದರೆ ಭಕ್ತಿಯು ಉಕ್ಕಿ ಬರುತ್ತದೆ. ಆ ಭಕ್ತಿಯು ಉಕ್ಕಿ ಬರುತ್ತದೆ ಜೈನ ತೀರ್ಥಂಕರ ಮೂರ್ತಿಗಳನ್ನ ನೋಡ್ತಾ ಇದ್ರೆ. ಯಾಕೆ ಅಂದ್ರೆ ಆ ಮೂರ್ತಿಗಳ ಮುಖದಲ್ಲಿ ಆ ಶಾಂತತೆಯ ಮನೋಭಾವನೆ, ಶಾಂತತೆಯ ಭಾವನೆಯನ್ನ ಎದ್ದು ಕಾಣ್ತಾ ಇದೆ. ಅಲ್ಲಿ ಬಸದಿಗಳು ಕೂಡ ಇದಾವೆ ಅಂತ ಹೇಳ್ತಾರೆ. ಆ ಬೆಟ್ಟದ ಮೇಲೆ ಬರೇ ಬಾಹುಬಲಿ, ಭರತ, ಗೊಮ್ಮಟೇಶ್ವರನ ವಿಗ್ರಹಗಳಷ್ಟೇ ಅಲ್ಲದೆ ಅನೇಕ ಬಸದಿಗಳು ಕೂಡ ಅದಾವ. ಬಸದಿ ಅಂತ ಹೇಳಿದೆ ನಾನು, ಜೈನ ದೇವಾಲಯಗಳಿಗೆ ಬಸದಿಗಳು ಅಂತ ಹೇಳ್ತೀವಿ ನಾವು. ಆ ಜೈನ ದೇವಾಲಯಗಳು ಕೂಡ ಅಲ್ಲಿ ಅದಾವ ಅನ್ನುವಂಥ ಮಾತನ್ನ ಮಧು ಹೇಳ್ದ. ಆಗ ಕಾವ್ಯ ಹೇಳ್ತಾ ಗುರುಗಳೇ, ಅವರು ಹೇಳಿದ ಸ್ಥಳಗಳ ಬಗ್ಗೆ ನಮಗೆ ಅಲ್ಲಿಗೆ ಹೋದ ಮೇಲೆ ತಿಳಿಸಿಕೊಡಿ ಶಿಕ್ಷಕರು. ನಾವು ಈಗ ಅಲ್ಲಿಗೆ ಹೋಗುತ್ತಿದ್ದೇವಲ್ಲ, ಇನ್ನೂ ಚೆನ್ನಾಗಿ ನಿಮಗೆ ತಿಳಿಸಿಕೊಡುತ್ತೇವೆ ಕಾರ್ತಿಕ. ಅದು ರೈಲು ಬಂದೇ ಬಿಟ್ಟಿತ್ತು. ಇದೆಲ್ಲವೂ ಕೂಡ ಸ್ಟೇಷನ್ನಲ್ಲಿ ಕೆನಡಿ ರಾಜು ಮಧು ಸಿಕ್ಕಿದ್ರವರಿಗೆ ಅವ್ರ ಜೊತೆ ಮಾತನಾಡ್ತಾ ಇದ್ರು. ಇವಾಗ ಹೇಳ್ತಾ ಇದ್ದಾರೆ, ಅದರಲ್ಲಿ ಕಾವ್ಯ ಹೇಳ್ತಿದ್ದಾಳೆ ಏನಂತ, ನಾವು ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಇನ್ನೂ ಅದರ ಹೆಚ್ಚಿನ ಮಾಹಿತಿಯನ್ನು ಕೊಡ್ರಿ ಅಂತ ಹೇಳಿದಾಗ ಶಿಕ್ಷಕ ಹೇಳ್ತಾ ಇದ್ದಾರ, ನಾನು ಇನ್ನೂ ಅದಕ್ಕಿಂತ ಅಲ್ಲಿ ಚೆನ್ನಾಗಿ ವಿವರಣೆಯನ್ನ ಕೊಡ್ತೀನಿ ಅಂತ ಅನ್ಸಿದ್ರ ಹೇಳ್ತಾ ಇದ್ದಾನ. ಅಷ್ಟರಲ್ಲಿ ಕಾರ್ತಿಕ್ ಹೇಳ್ತಾ ಇದ್ದಾನ, ಅದು ರೈಲು ಬಂದೇ ಬಿಟ್ಟಿತ್ತು ಅನ್ನುವಂಥ ಮಾತನ್ನ ಕಾರ್ತಿಕ್ ಹೇಳ್ತಾ ಇದ್ದಾನ. ಆಗ ರಾಜು, ನಿಧಾನವಾಗಿ ಹೋಗಿ, ಅವಸರ ಬೇಡ, ರೈಲು ಇನ್ನೂ 10 ನಿಮಿಷ ಇದೇ ನಿಲ್ಲುತ್ತದೆ. ಶಿಕ್ಷಕರು, ನಿಲ್ಲಿ, ನಾವು 6ನೇ ಬೋಗಿ ಹತ್ತಬೇಕು, ಅದು ಎಲ್ಲಿ ನಿಲ್ಲುತ್ತದೆ ನೋಡೋಣ. ರಾಜು ಹೇಳ್ತಾ ಇದ್ದಾನ, ನಿಧಾನವಾಗಿ ಹೋಗ್ರಿ, ಗಡ್ಬಡ್ ಮಾಡಬೇಡ್ರಿ, ಟ್ರೈನ್ ಇನ್ನೂ 10 ನಿಮಿಷ ನಿಲ್ತದ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾನ. ಆಗ ಎಸ್, ನಿಧಾನವಾಗಿ ಹೋಗಿ, ಅವಸರ ಬೇಡ, ಇನ್ನೂ 10 ನಿಮಿಷ ನಿಲ್ಲುತ್ತದೆ ಅಂತ ಹೇಳಿದ್ರೆ ರಾಜು ಹೇಳ್ತಾ ಇದ್ದಾನ. ಆಗ ಶಿಕ್ಷಕರು ಹೇಳ್ತಾ ಇದ್ದಾರೆ, ನಿಲ್ಲಿ, ಯಾಕಂದ್ರೆ ಆ ನಾವು 6ನೇ ಬೋಗಿ ಹತ್ತಬೇಕು, ಅದು ಎಲ್ಲಿ ನಿಲ್ಲುತ್ತದೆ ನೋಡೋಣ. ಶಿಕ್ಷಕರು ಹೇಳ್ತಾ ಇದ್ದಾರೆ, ರೈಲ್ವೆ ಅಂದ್ಮೇಲೆ ಯಾವ ತರ ಬಸ್ ಅಂದ್ಮೇಲೆ ಒಂದೇ ಬಸ್ ಇರ್ತೈತಿ, ಒಂದ್ ಬಾಕಲಿಂದ ಹತ್ತೋದು ಅದೇ ಬಾಕಲಿಂದ ಇಳಿಯೋದು, ಒಂದೇ ಡೋರ್ ಇರ್ತೈತಿ, ಹೌದಾ? ಆದ್ರೆ ಟ್ರೈನ್ ಅಂದ್ರೆ ಹಾಗಿರೋದಿಲ್ಲ. ಅದಕ್ಕೆ ಭೋಗಿಗಳು ಅಂತ ಕರಿತೇವೆ, ಡಬ್ಬಿಗಳು ಅಂತ ಕರಿತಾರೆ, ಭೋಗಿಗಳು ಅಂತ ಕರಿತೀವಿ ನಾವು. ಅದು S1 S2 ರಿಸರ್ವೇಷನ್ ಅಂತ ಇದ್ರೆ S1 S2 S3 ಈ ತನಕ ಇರ್ತೈತಿ. ನಮ್ಮ ಸೀಟ್ ಅನ್ನ ರಿಸರ್ವೇಷನ್ ಅನ್ನು ಮಾಡಿದ್ರೆ S10 ಬಹಳಷ್ಟು ಲೆಂತ್ ಇರಂಗಿದ್ರೆ 10-12 ತನ ಇರ್ತೈತಿ. ಅದಕ್ಕೆ ಮತ್ತೆ AC ಕೋಚಸ್ ಇರ್ತಾವ ಮೂರು, ಮತ್ತೊಂದೆರಡು ಜನರಲ್ ಕೋಚಸ್ ಇರ್ತಾವ. ಈ ತನಕಿ ಸುಮಾರು 15-18 ಡಬ್ಬಿಗಳಿಂದ ಒಂದು ರೈಲನ್ನು ನಿರ್ಮಾಣ ಮಾಡಿರ್ತಾರೆ. 15-18 ಸುಮಾರು 10-15 15-18
ನೋಡ್ಕೊಂಡು ಅವರ ಜನರಿಗೆ ಅನುಕೂಲ ಆಗೋ ರೀತಿ ಆ ಡಬ್ಬಿಗಳನ್ನ ಜೋಡಿಸಿರ್ತಾರ. ಆ ಡಬ್ಬಿಗಳನ್ನ ನಾವು ತರಿಸುವಂತಹ ರಿಸರ್ವೇಷನ್ ಟಿಕೆಟ್ ಅಂತ ಇರುತ್ತೆ, ರಿಸರ್ವ್ ಮುಂಚಿತವಾಗಿ ತರಿಸುವಂತಹ ಟಿಕೆಟ್ ಅಲ್ಲಿ ಸೆಲೆಕ್ಷನ್ ಕೊಟ್ಟಿರ್ತಾರೆ. S6 S10 ಈ ತರ ಕೊಟ್ಟು ಸೀಟ್ ನಂಬರ್ ಅನ್ನ ಕೊಟ್ಟಿರ್ತಾರೆ. ಆದ್ದರಿಂದ ಆ ಒಂದೊಂದು ಬೋಗಿಗೆ ಅಥವಾ ಒಂದೊಂದು ಡಬ್ಬಿಗೆ S1 S2 S3 ಅಂತ ಈ ತರ ಹೆಸರನ್ನು ಕೊಟ್ಟಿರ್ತಾರೆ. ಆ ಒಂದು S3 ಇಲ್ಲಿ ಶಿಕ್ಷಕರು ತರಿಸಿದಂತಹ ಟಿಕೆಟ್ ಎಲ್ಲಿತ್ತು, S6 ಇತ್ತು. S6 ಅಲ್ಲಿ ಅವರು ಕುಳಿತುಕೊಳ್ಬೇಕಾಗಿತ್ತು. ಆದ್ದರಿಂದ ಮಕ್ಕಳಿಗೆ ಸುಮ್ಮನೆ ಎಲ್ಲಿನೂ ಹತ್ತೋದಿಲ್ಲ, ಯಾವ ಡಬ್ಬಿ ಒಳಗಡೆ ನಾವು S6 ಒಳಗಡೆ ಹತ್ತೋಣ, ಎಲ್ಲಿ ನಿಲ್ತದೆ ನೋಡೋಣ ತಡ್ರಿ ಅನ್ನುವಂತನ್ನ ಶಿಕ್ಷಕರು ಹೇಳ್ತಾ ಇದ್ದಾರೆ. ಆಗ ಮಕ್ಕಳು ಇಲ್ಲಿ ನೋಡಿ ಗುರುಗಳೇ 6 ಎಂದು ಬರೆದಿದೆ, ಬರೆದಿರುವ ಹೋಗಿ ಮುಂದೆ ಹೋಯಿತು. ಸರಿ ಬನ್ನಿ ಅಲ್ಲಿಗೆ ಹೋಗಿ ಹತ್ತೋಣ. ನಾವು ನಿಂತಲ್ಲಿ ಬರೋದಲ್ಲ, S6 ಇಲ್ಲೇ ಬರ್ತೈತೆ ಅಂತ ಅನ್ಸಿದ್ರೆ ಮುಂದೆ ಬರ್ತೈತೆ, ಹಿಂದರ ಬರ್ತೈತೆ, ಕೆಲವೊಮ್ಮೆ ಅಲ್ಲೇ ಬರ್ತೈತೆ, ನೋಡ್ತಾ ಇರ್ಬೇಕು, ನೋಡ್ಕೊಂಡು ಆಮೇಲೆ ಹತ್ತಬೇಕು. ಆದ್ದರಿಂದ ಶಿಕ್ಷಕ ಮಕ್ಕಳು ಹೇಳ್ತಾ ಇದ್ದಾರೆ, ಇಲ್ಲಿ ನೋಡಿ ಗುರುಗಳೇ, ಇಲ್ಲಿ ನೋಡ್ರಿ 6 ಅನ್ನುವಂತ ಹೋಗಿ ಮುಂದೆ ಬೈತು ನಮ್ಮ ಮುಂದಿದ್ದ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಶಿಕ್ಷಕರು ಹೇಳ್ತಾ ಇದ್ದಾರೆ, ಸರಿ ಬನ್ನಿ ಅಲ್ಲಿಗೆ ಹೋಗಿ ಹತ್ತೋಣ. ಎಲ್ಲರೂ ರೈಲು ಹತ್ತಿದರು. ಚುಕ್ಕುಕ್ ಚುಕ್ಕುಕ್ ಎಂದು ಶಬ್ದ ಮಾಡುತ್ತಾ ರೈಲು ಹೊರಟಿತು. ಬರೀ ಶ್ರವಣ ಬೆಳಗೊಳಕ್ಕೆ ಹೋಗುವಂತಹ ಮುಂಚೆ, ಹೋಗೋಕ್ಕಿಂತ ಮುಂಚೆಯ ಈ ಒಂದು ಸಂಭಾಷಣೆಯನ್ನ ಪ್ರವಾಸ ಹೋಗೋಣ ಎಂಬ ಪಾಠ ಒಳಗಡೆ ಕೊಟ್ಟಿದ್ದಾರೆ. ಆಮೇಲೆ ಅವ್ರು ಶ್ರವಣ ಬೆಳಗೊಳ ಯಾವ ತರ ನೋಡಿದ್ರು, ಯಾವ ತರನಾಗಿ ಇಳಿದ್ರು, ಎಲ್ಲೆಲ್ಲಿ ಮಾಡಿದ್ರು ಅದನ್ನ ಕೊಟ್ಟಿಲ್ಲ ಇದು ನಿಮಗೆ, ಹೌದಾ? ಆದ್ರೆ ಶ್ರವಣ ಬೆಳಗೊಳ ಇದೊಂದು ಪ್ರವಾಸಿ ಸ್ಥಾನ, ಪ್ರವಾಸಿ ಸ್ಥಾನ. ಆದ್ರೆ ನೀವು ಕೂಡ ಪ್ರವಾಸಕ್ಕೆ ಹೋದ್ರೆ ಶ್ರವಣ ಬೆಳಗೊಳವನ್ನು ನಾವು ಚೂಸ್ ಮಾಡ್ರಿ ಅಂತ ಹೇಳಿದ್ರೆ ಹೇಳ್ಬೋದು. ಎಸ್, ಇದು ಪಾಠ 12, ಪ್ರವಾಸ ಹೋಗೋಣ. ಓಕೆ, ಈಗ ಎಸ್ ನಾವು ಈ ಒಂದು ಪಾಠದ ಕೆಲವು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ಪ್ರಶ್ನೆಗಳು ಸಿ, ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು? ಎಸ್, ಲಾಸ್ಟ್ ಒನ್, ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು? ವೆರಿ ಗುಡ್, ಮಕ್ಕಳೆಲ್ಲರೂ ಸೆಲೌಂಡಿ ಶ್ರವಣ ಬೆಳಗೋಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು. ಪ್ಲಾಟ್ಫಾರ್ಮ್ ಎಂದರೇನು? ಪ್ಲಾಟ್ಫಾರ್ಮ್, ಎಸ್, ನಿನ್ನೆ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೇನು. ಪ್ಲಾಟ್ಫಾರ್ಮ್ ಎಂದರೆ ರೈಲು ಬಂದು ನಿಲ್ಲುವಂತಹ ಸ್ಥಳ. ವೆರಿ ಗುಡ್, ರೈಲು ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ಮಾಡಿದರು? ಎಸ್, ವೆರಿ ಗುಡ್, ರೈಲು ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ, ರಾಜು ಮತ್ತು ಮಧು ಇವರ ಜೊತೆಗೆ ಸಂವಾದ ನಡೆಸಿದರು. ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ? ಯಾವ ಶಬ್ದ? ಹೌದಾ? ಎಸ್, ನಿಮ್ಗೆ ಗೊತ್ತೈತೆ, ನನ್ಕಿಂತ ಚಂದ ಮಾಡ್ತೀರಿ. 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಬೆಳಗೋಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ಓಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಹರಿಯುತ್ತದೆ? ಬೆಳಗೋಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಹರಿಯುತ್ತದೆ? ಯಾಕೆ? ಎಸ್, ಅನಿವನ್? ಸುಂದರವಾದಂತಹ ಮೂರ್ತಿಗಳು ಶಾಂತ ಭಾವನೆ ಇರುವಂತ ಶಾಂತತೆ ಭಾವನೆಯನ್ನ ತುಂಬಿ ಹರಿಯುತ್ತಿರುವಂತಹ ಮೂರ್ತಿಗಳನ್ನ ನೋಡಿದ್ರೆ ಎಸ್, ಭಕ್ತಿ ಭಾವ ಉಕ್ಕಿ ಹರಿಯುತ್ತದೆ. ನೆಕ್ಸ್ಟ್ ಒಂದು, ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ? ಎಸ್, ರೈಲು ನಿಲ್ದಾಣದಲ್ಲಿ 1-2 ಇರ್ತವೆ. ಎಸ್, ಊಟ ತಿಂಡಿ, ಲಗೇಜ್ ರೂಮ್ ಮತ್ತೆ ರೆಸ್ಟ್ ರೂಮ್. ಎಸ್, ಈ ತರನಾಗಿ ಹಲವಾರು ಸೌಲಭ್ಯಗಳು ಇರುತ್ತವೆ. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಕೊಟ್ಟಿರುವ ಮಾತು ಯಾವುದು? ನಿಮ್ಮದು ಯಾವೂರು ಮಕ್ಕಳೇ? ಈ ಯಾರು ಹೇಳಿದರು? ಯಾರು? ಎಸ್, ಕೆನಡಿ. ಯಾರಿಗೆ? ಮಕ್ಕಳಿಗೆ. ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ? ಬೆಟ್ಟ ಹತ್ತುವಾಗ ನಿಮಗೆ ಎಸ್, ಕಷ್ಟ ಅನಿಸಲಿಲ್ಲವೇ? ಯಾರು ಹೇಳಿದರು? ಮಕ್ಕಳು. ಯಾರಿಗೆ? ಮಧುಗೆ. ಅದು ರೈಲು ಬಂದೇ ಬಿಟ್ಟಿತು. ಅದು ರೈಲು ಬಂದೇ ಬಿಟ್ಟಿತು. ಯಾರು ಹೇಳಿದರು?
ಕಾರ್ತಿಕ್ ಯಾರಿಗೆ? ಶಿಕ್ಷಕರಿಗೆ ಅಥವಾ ಗೆಳೆಯರಿಗೆ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳಗಳನ್ನ ಬರೆಯಿರಿ. ಇವರೆಲ್ಲರೂ ನಮ್ಮಂತೆ ಡ್ಯಾಶ್ ಹೊರಟಿರುವರೇ ಗುರುಗಳೇ. ಪ್ರಯಾಣಕ್ಕೆ, ಕೆಲಸಕ್ಕೆ, ಸ್ಥಳಗಳಿಗೆ. ಎಸ್, ಇವರೆಲ್ಲರೂ ನಮ್ಮಂತೆಯೇ ಡ್ಯಾಶ್ ಪ್ರವಾಸಕ್ಕೆ ಹೊರಟಿರುವವರೇ ಗುರುಗಳೇ. ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ಬಸ್ಸು, ರೈಲು, ವಿಮಾನ, ದೋಣಿ. ಕರೆಕ್ಟ್ ಅಲ್ಲನ? ಎಸ್, ರೈಲು. ಮೂರ್ತಿಗಳ ಮುಖದಲ್ಲಿ ಡ್ಯಾಶ್ ಭಾವನೆ ಎದ್ದು ಕಾಣುತ್ತದೆ. ಕ್ರೂರತೆ, ಶಾಂತತೆ, ವಿಧೇಯತೆ, ಗಂಭೀರತೆ. ಹೆಂಗ್ ಕುಂತಿದಾವ ಮೂರ್ತಿಗಳು? ಸಿಟ್ಟಿನಾಗ ಯಾರು ಬಂದವ್ರಿಗೆ ತಿಲ್ಲೆ ಅಂತ ಕೂತಿದಾವೇನು? ಯಾರು ಬಂದವರು ಹೆಂಗ್ ಹೊಡಿಲಿ ಅಂತ ಹೇಳಿ ಕೂತಿದಾವೇನು? ಎಸ್, ನೋ, ಶಾಂತತೆ, ಶಾಂತತೆಯ ಭಾವನೆ. ಸ್ಥಳ ಹಾಗೂ ಸ್ಥಳಗಳ ವಿಶೇಷಗಳನ್ನು ಪರಸ್ಪರ ಬಂಧಿಸಿ ಬರೆ. ಮ್ಯಾಚ್ ದ ಫಾಲೋಯಿಂಗ್, ಸ್ಥಳ ಮತ್ತು ಸ್ಥಳಗಳ ವಿಶೇಷ. ಹಂಪಿ, ಹಂಪಿ ಅಂದ ತಕ್ಷಣ ಏನ್ ನೆನ್ ಬರ್ತದೆ ನಮ್ಗೆ? ನಿಮಗೆ ನೆನ್ ಬರ್ತೈತೇನೋ? ನನಗಂತೂ ನೆನ್ ಬರ್ತೈತಿ. ಏನ್ ನೆನ್ ಬರ್ತೈತಿ ನೋಡ್ರಿ, ಗೊಮ್ಮಟೇಶ್ವರ ವಿಗ್ರಹ, ಕಲ್ಲಿನ ರಥ, ವಿಧಾನಸೌಧ, ಗೋಲಗುಂಬಜ, ತಾಜ್ಮಹಲ್. ಎಸ್, ಯಾರಿಗೆ ನೆನ್ ಬರ್ತೈತಿ? ನವನ್? ಎಸ್, ಕಲ್ಲಿನ ರಥ. ಶ್ರವಣ ಬೆಳಗೊಳ, ಹಾ ಇದು ಗೊತ್ತೈತಿ. ಯಾವುದು? ಶ್ರವಣ ಬೆಳಗೊಳ, ಗೊಮ್ಮಟೇಶ್ವರ ವಿಗ್ರಹ. ವಿಜಯಪುರ, ಇದು ಗೊತ್ತೈತಿ. ಗೋಲಗುಂಬಜ, ವೆರಿ ಗುಡ್. ಬೆಂಗಳೂರು ವಿಧಾನಸೌಧ, ವೆರಿ ಗುಡ್. ಭಾಷಾ ಚಟುವಟಿಕೆ ಕೊಟ್ಟಿದ್ದಾರೆ. ಭಾಷಾ ಚಟುವಟಿಕೆಯಲ್ಲಿ ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯಗಳನ್ನ ರಚಿಸಿರಿ. ಪ್ರಶ್ನಾರ್ಥಕ ವಾಕ್ಯಗಳನ್ನ ಯಾವುದು ಅಂದ್ರೆ, ಸಿ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ. ಪ್ರಶ್ನಾರ್ಥಕ ವಾಕ್ಯಗಳನ್ನು ಮಾಡೋರು ಎಕ್ಸಾಂಪಲ್ಗೆ ಯಾವ ಸೆಂಟೆನ್ಸ್ ಕೊಟ್ಟಿದ್ದಾರೆ ನೋಡ್ರಿ. ವಿಧಾನಸೌಧ ಬೆಂಗಳೂರಿನಲ್ಲಿದೆ. ವಿಧಾನಸೌಧ ಬೆಂಗಳೂರಿನಲ್ಲಿದೆ. ವಿಧಾನಸೌಧ ಬೆಂಗಳೂರಿನಲ್ಲಿದೆ, ಫುಲ್ ಸ್ಟಾಪ್. ಇದನ್ನ ಪ್ರಶ್ನಾರ್ಥಕ ಚಿಹ್ನೆಯನ್ನ ಮಾಡಿದೆ. ಪ್ರಶ್ನಾರ್ಥಕ ಚಿಹ್ನೆ ಹೇಗೆ ಮಾಡ್ತೀರಿ? ವಿಧಾನಸೌಧ ಎಸ್ ಯಾವ ಊರಿನಲ್ಲಿದೆ? ಯಾವ ಊರಿನಲ್ಲಿದೆ ಅಂದಾಗ ಏನ್ ಆನ್ಸರ್ ಬರ್ತೈತಿ ನಮ್ದು? ಇದು ಆನ್ಸರ್ ಬರ್ತೈತಿ. ಕ್ವಶನ್ ಇನ್ನ ನಿಮಗ ಎಕ್ಸರ್ಸೈಸ್ ಕೊಟ್ಟಿದ್ದಾರ. ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು. ಮಕ್ಕಳು ಮೈಸೂರಿಗೆ ಆನ್ಸರ್ ಇದೆ. ಪ್ರವಾಸ ಹೋದರು. ಪ್ರಶ್ನಾರ್ಥಕ ಚಿಹ್ನೆ ಮಾಡ್ರಿ, ಇದಕ್ಕೆ ಪ್ರಶ್ನಾರ್ಥಕ ವಾಕ್ಯ ಮಾಡ್ರಿ. ಎಸ್, ಯಾರು ಹೇಳ್ತೀರಿ? ಯಾರು ಹೇಳ್ತೀರಿ? ವೆರಿ ಗುಡ್. ಮಕ್ಕಳು ಎಲ್ಲಿಗೆ ಪ್ರವಾಸ ಹೋದರು? ಎಲ್ಲಿಗೆ ಪ್ರವಾಸ ಹೋದರು? ಕ್ವಶನ್ ಮಾರ್ಕ್ ಅಂದ್ರೆ ಏನ್ ಆನ್ಸರ್? ಮೈಸೂರಿಗೆ. ಇನ್ ಸೆಕೆಂಡ್ ಬಂದಾಗ ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ. ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ. ಎಸ್, ಕ್ವಶನ್ ಟ್ಯಾಕ್ ಮಾಡೋದಕ್ಕೆ
ರೈಲುಗಳು ರೈಲುಗಳು ಎಸ್ ವೆರಿ ಗುಡ್ ರೈಲುಗಳು ಎಲ್ಲಿ ಚಲಿಸುತ್ತವೆ ರೈಲುಗಳು ಎಲ್ಲಿ ಚಲಿಸುತ್ತವೆ ಅಂದ್ರೆ ಕಂಬಿಗಳ ಮೇಲೆ ಥರ್ಡ್ ಒನ್ ಅದ ಮೇರಿ ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ಯಾರಿದ್ರಿ ಮೇರಿ ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ಎಸ್ ಹಾ ವೆರಿ ಗುಡ್ ಮೇರಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾಳೆ ನಾಲ್ಕನೇ ತರಗತಿಯಲ್ಲಿ ಕೊಟ್ಟಿರುವ ಪದಗಳನ್ನ ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಎಂಥದ್ದು ಪ್ರವಾಸ ಫಸ್ಟ್ ಒನ್ ನಾವೆಲ್ಲರೂ ಗೋಲಗುಮ್ಮಠಕ್ಕೆ ಪ್ರವಾಸ ಹೋಗಿದ್ದೆವು ಅಥವಾ ಗೊಮ್ಮಟೇಶ್ವರ ಶ್ರವಣ ಬೆಳಗೊಳಕ್ಕೆ ಪ್ರವಾಸಕ್ಕೆ ಹೋಗಿದ್ದೆವು ಬೆಂಗಳೂರಿಗೆ ಪ್ರವಾಸಕ್ಕೆ ಹೋಗಿದ್ದೆವು ಅಮೆರಿಕ ಆಸ್ಟ್ರೇಲಿಯಾ ದುಬೈ ಎಲ್ಲ ಕಡೆ ಹೋಗಿದ್ದೆವು ಅಂತ ಹಾಕಿ ಯಾರು ಕೇಳ್ತಾರೆ ಹೋಗಿದ್ದೆವು ಹಾ ನಾನು ಹೋಗಿದ್ದೆ ಅಮೆರಿಕಾಕ್ ಅಂತ ಹೇಳ್ತೀನಿ ನಾನು ನೀವು ಇಲ್ಲಿ ಬಂದು ನೋಡ್ತೀರೇ ಇಲ್ಲಲ್ಲ ಎಸ್ ಪ್ರವಾಸ ಅಂದ್ರೆ ಸೆಂಟೆನ್ಸ್ ಅನ್ನ ಮಾಡ್ರಿ ಅದು ನನಗೆ ಅಂತ ಹೇಳ್ತಾ ಇದ್ದೀನಿ ಹೋಗಕ್ಕಾಗಲಿಲ್ಲ ಅಂದ್ರೂ ಸೆಂಟೆನ್ಸ್ ಮಾಡಿ ಖುಷಿ ಪಡೋದು ಹೌದಲ್ಲ ಎಸ್ ಸಂಭಾಷಣೆ ಸಂಭಾಷಣೆ ನಾವು ಶಿಕ್ಷಕರ ಜೊತೆಗೆ ಸಂಭಾಷಣೆಯನ್ನ ಮಾಡುತ್ತೇವೆ ಹೌದಾ ವೆರಿ ಗುಡ್ ಗೆಳೆಯರ ಜೊತೆಗೆ ಸಂಭಾಷಣೆಯನ್ನ ಮಾಡುತ್ತೇವೆ ತಂದೆ ತಾಯಿ ಜೊತೆಗೆ ಸಂಭಾಷಣೆಯನ್ನ ಮಾಡುತ್ತೇವೆ ಯಾರ ಜೊತೆಗೆ ಮಾಡ್ತೀವಿ ನೋಡ್ ಎಕ್ಸೆಟ್ರಾ ಅದ್ಭುತ ಗೊಮ್ಮಟೇಶ್ವರ ವಿಗ್ರಹವು ಅದ್ಭುತವಾಗಿದೆ ತಾಜ್ ಮಹಲವು ಅದ್ಭುತವಾಗಿದೆ ಗೋಲ್ಗುಂಬಜವು ಅದ್ಭುತವಾಗಿದೆ ವಿಧಾನಸೌಧವು ಅದ್ಭುತವಾಗಿದೆ ಹಂಪಿಯಲ್ಲಿರುವಂತಹ ವಿರೂಪಾಕ್ಷ ಮಂದಿರ ಕಲ್ಲಿನ ರಥವು ಅದ್ಭುತವಾಗಿದೆ ಜೋಗದ ಜಲಪಾತ ಅದ್ಭುತವಾಗಿದೆ ಸಿ ಏನೇನು ಅದ್ಭುತದ ನೋಡ್ರಿ ನಮಸ್ಕರಿಸು ನಾವು ಗುರು ಹಿರಿಯರನ್ನು ನಮಸ್ಕರಿಸುತ್ತೇವೆ ನಾವು ತಂದೆ ತಾಯಿಯನ್ನು ನಮಸ್ಕರಿಸುತ್ತೇವೆ ನಾವು ಗುರುಗಳಿಗೆ ನಮಸ್ಕರಿಸುತ್ತೇವೆ ನಾವು ತಮ್ಮ ತಂಗಿಗೆ ನಮಸ್ಕರಿಸುತ್ತೇವೆ ಕರೆಕ್ಟ್ ರಾಂಗ್ ತಂದೆ ತಾಯಿ ತಂಗಿ ಮತ್ತು ತಮ್ಮನಿಗೆ ನಮಸ್ಕಾರನ ಬರಂಗಿಲ್ಲ ಆಶೀರ್ವಾದ ಅಂತ ಹೇಳಬೇಕಾಗ್ತದೆ ಸೌಮ್ಯ ಉತ್ತು ಕುಮಾರ್ ಬೇಡ ಅಂತ ಎಸ್ ನಮಸ್ಕರಿಸು ಗುರು ಹಿರಿಯರಿಗೆ ತಂದೆ ತಾಯಿಗೆ ಗುರುಗಳಿಗೆ ನೆಕ್ಸ್ಟ್ ಸ್ವೀಕೃತ ಬಳಕೆಯಲ್ಲಿರುವ ಪದ ಉಪ ಗಮನಿಸಿ ಪ್ಲೇಟ್ ಕ್ಲಾಸ್ ಪ್ಲಾಟ್ಫಾರ್ಮ್ ಕ್ಲಾರ್ಕ್ ಸ್ಕ್ರೂ ಟಿಕೆಟ್ ಕೌಂಟರ್ ಲಗೇಜ್ ರೂಮ್ ಫೋಟೋ ಬ್ಯಾಗ್ ಕಂಪ್ಯೂಟರ್ ಸ್ಕೂಲ್ ಪೊಲೀಸ್ ರೈಲ್ ಡ್ರೆಸ್ ಇಂಜಿನಿಯರ್ ಡಾಕ್ಟರ್ ಕಂಡಕ್ಟರ್ ಡ್ರೈವರ್ ಇವು ಬಳಕೆಯಲ್ಲಿರುವಂತಹ ಪದ ರೂಪ ಗಮನಿಸಿರಿ ಇವೆಲ್ಲವೂ ಕೂಡ ಕನ್ನಡ ಪದಗಳಲ್ಲ ಆದರೂ ಕೂಡ ನಾವು ಇದನ್ನ ಹೆಚ್ಚಾಗಿ ಉಪಯೋಗ ಮಾಡ್ತೀವಿ ಅದನ್ನ ನೋಡ್ರಿ ಅಂತ ಹೇಳ್ತಿದ್ದಾರೆ ಬೇರೆ ಭಾಷೆಯಿಂದ ತೆಗೆದುಕೊಂಡಂಥದ್ದು ಪ್ಲೇಟ್ ಪ್ಲೇಟ್ ಕೊಡು ಪ್ಲೇಟ್ ಕೊಡು ಅಂತ ಹೇಳ್ತೇವೆ ಪ್ಲೇಟ್ ಕೊಡು ಕೊಡು ಇದು ಕನ್ನಡ ಪ್ಲೇಟ್ ಇದು ಬೇರೆ ಭಾಷೆ ಪದ ಕ್ಲಾಸ್ ಕ್ಲಾರ್ಕ್ ಸ್ಕ್ರೂ ಪ್ಲಾಟ್ಫಾರ್ಮ್ ಲಗೇಜ್ ರೂಮ್ ಫೋಟೋ ಬ್ಯಾಗ್ ಕಂಪ್ಯೂಟರ್ ಸ್ಕೂಲ್ ಇಂಜಿನಿಯರ್ ಡ್ರೈವರ್ ಕಂಡಕ್ಟರ್ ಇವೆಲ್ಲವೂ ಕೂಡ ಬೇರೆ ಬೇರೆ ಭಾಷೆಯಿಂದ ಆಯ್ದುಕೊಂಡಂತಹ ಪದಗಳು ಮತ್ತೆ ಕೆಳಗೆ ಕೊಟ್ಟಿದ್ದಾರೆ ಮಾದರಿಯಲ್ಲಿ ಸೂಚಿಸುವಂತಹ ಸೂಕ್ತ ಪದವನ್ನು ರಚಿಸಿ ಕೇಳು ಕೇಳಿಯಾನು ಹೇಳಿಯ ಕೇಳಿಯಾರು ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ ಎಸ್ ಕ್ವಶನ್ ನಂಬರ್ ಇ ಕ್ವಶನ್ ನಂಬರ್ ಇ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದವನ್ನ ರಚಿಸಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ ಏನದ ಎಕ್ಸಾಂಪಲ್ ಮಾದರಿ ಒಳಗಡೆ ಕೊಟ್ಟಾರ ಅಂದ್ರೆ ಕೇಳು ಅನ್ನೋದನ್ನ ಎರಡು ವಿಧವಾಗಿ ಬರೆದಿದ್ದಾರೆ ಮುಂದಿನ ಕಂಟಿನ್ಯೂಸ್ ಅಲ್ಲಿ ಏನು ಅಂದ್ರೆ ಕೇಳು ಕೇಳಿಯಾನು ಮತ್ತು ಕೇಳಿಯಾರು ಕೇಳಿಯಾನು ಮತ್ತು ಕೇಳಿಯಾರು ಎಸ್ ನೋಡ್ರಿ ಅದೇ ತರನಾಗಿ ಇಲ್ಲಿ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ ಹೇಳು ಹೇಳು ಏನಾಗ್ತೈತಿ ಕ್ವಶನ್ ನಂಬರ್ ಇ ಮಾದರಿಯಂತೆ ಬರೆಯಿರಿ ಏನ್ ಕೊಟ್ಟಿದ್ದಾರೆ ಕೇಳು ಕೇಳಿಯಾನು ಎಸ್ ಕೇಳಿಯಾರು
ನೋಡ್ರಿ ಏನಾದ್ರು ಸನ್ನಾಜ ಈಗ ಇಲ್ಲಿ ಕೊಟ್ಟಂತ ಪದ ನೋಡ್ರಿ ಹೇಳು ಹೇಳಿ ನೋಡೋಣ ಯಾರೈತಿ ಮುಂದಿನ ಹಾಕಿದ್ವಿ ಹೇಳು ಎಸ್ ವೆರಿ ಗುಡ್ ಹೇಳಿಯಾನು ಹೇಳಿಯಾನು ಎಸ್ ಹೇಳಿಯಾರು ಹೇಳಿಯಾರು ಹೋಗು ಹೋಗು ಎಸ್ ಹೋಗಿಯಾನು ನೆಕ್ಸ್ಟ್ ಹೋಗಿಯಾರು ಎಸ್ ಬೇಡು ಬೇಡಿಯಾನು ಬೇಡಿಯಾರು ಮಾಡು ಮಾಡಿಯಾನು ಮಾಡಿಯಾರು ಮಾದರಿಯಂತೆ ಪದಗಳನ್ನು ರಚಿಸಿರಿ ಮತ್ತೆ ಕ್ವಶನ್ ನಂಬರ್ ಇ ಬ್ರಹ್ಮಾಂಡ ಬರೀತೀನಿ ಓಕೆ ಇಲ್ಲೇ ಬರೀತೀನಿ ತಗೊಳ್ಳಿ ಇ ಮಾದರಿಯಂತೆ ಮರ ರಸ ಸರ ರಥ ಎಕ್ಸಾಂಪಲ್ ನೋಡ್ರಿ ಮರ ಅಂತ ಇದೆ ಓಕೆ ರಸ ರಸ ಅಂದ್ಕೊಟ್ಟಾರ ನೆಕ್ಸ್ಟ್ ಸರ ಸರ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ರಥ ಅಂತ ಕೊಟ್ಟಿದ್ದಾರೆ ಓಕೆ ಏನಾದ್ರು ಅಂಡರ್ಸ್ಟ್ಯಾಂಡ್ ಆಯ್ತು ಇಲ್ಲಿ ನೋಡ್ರಿ ಮರ ಕೊನೆ ಅಕ್ಷರ ಏನಾದ್ರಿ ರ ಅದ್ರ ಮೇಲಿಂದ ಮುಂದಿನ ಅಕ್ಷರ ರಸ ಕೊನೆ ಅಕ್ಷರ ಏನಾದ ಸ ಸರ ಕೊನೆ ಅಕ್ಷರ ಏನಾದ ರ ರದಿಂದ ರಥ ಇಲ್ಲಿ ಜನಕ ಅಂತ ಕೊಟ್ಟಿದ್ದಾರೆ ನಿಮಗೆ ಜನಕ ಕದಿಂದ ಎಸ್ ಕನಕ ಮತ್ತೆ ಇವತ್ತು ಕೊನೆಯದಾಗಿ ಕ ಕದಿಂದ ಕವನ ಕೊನೆಯದಾಗಿ ಹೇಳ್ತು ನ ನಯನ ಹೌದಾ ನೋಡ್ ಒನ್ ಟೂ ತ್ರೀ ಒನ್ ಟೂ ತ್ರೀ ಈ ತನಾಗಿ ಪದಗಳನ್ನ ರಚಿಸ್ತೀವಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಎರಡು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ ವನಜ ಮತ್ತು ಭವನ ವನಜ ಮತ್ತು ಭವನ ಇವು ಕೊಟ್ಟಿರುವಂತಹ ಪದಗಳು ಅದನ್ನ ನಾವು ಹೋಮ್ವರ್ಕ್ ತೆಗೆದುಕೊಡ್ರಿ ಅವೆರಡು ಪದಗಳ ಸೆಂಟೆನ್ಸ್ ಅನ್ನ ನೀವು ಮಾಡ್ರಿ ಬಳಕೆ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ಮತ್ತೆ ಭಾಷಾ ಚಟುವಟಿಕೆ ಆದ್ಮೇಲೆ ಬಳಕೆ ಚಟುವಟಿಕೆಯಲ್ಲಿ ನೀವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳ ಹೆಸರುಗಳನ್ನ ಪಟ್ಟಿ ಮಾಡಿರಿ ನೀವು ಇಲ್ಲಿಯವರೆಗೆ ಯಾವ ಸ್ಥಳ ಬೇಕು ಇಲ್ಲಿ ಪಟ್ಟಿ ಮಾಡಿರಿ ಅಂತ ಕೊಟ್ಟಿದ್ದಾರೆ ಸೆಕೆಂಡ್ ಒಂದು ನೀವು ನೋಡಿರುವ ವಾಹನಗಳ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ಸಿದ್ಧಪಡಿಸಿ ಅಂತ ಕೊಟ್ಟಿದ್ದಾರೆ ವಾಹನಗಳು ಎಸ್ ಓದಿದ್ದೀರ ಯಾವ್ಯಾವ ವಾಹನ ಗಾಡಿ ಟೂ ವೀಲರ್ ಫೋರ್ ವೀಲರ್ ಸಿಕ್ಸ್ ವೀಲರ್ ಇರ್ತಾವಲ್ಲ ಸಿಕ್ಸ್ ವೀಲರ್ ಇರ್ತಾವ ಏನಾಯ್ತೀರ ನಂಗೆ ಸುಮ್ಮನೆ ಹೋಗ್ತೀರಿ ನಂಗೆ ಎಸ್ ಚಿತ್ರಗಳನ್ನು ಗಮನಿಸಿ ಇಬ್ಬರ ನಡುವೆ ನಡೆಯುತ್ತಿರುವಂತಹ ಸಂಭಾಷಣೆಯನ್ನು ಊಹಿಸಿ ಬರೆಯಿರಿಸಿ ಇಲ್ಲಿ ಎರಡು ಪಿಕ್ಚರ್ ಅನ್ನು ಕೊಟ್ಟಿದ್ದಾರೆ ಚಿತ್ರ ಒಂದು ಮತ್ತು ಚಿತ್ರ ಎರಡು ಸಿ ಈ ಚಿತ್ರವನ್ನು ಗಮನಿಸಿ ವೈದ್ಯ ಮತ್ತು ರೋಗಿ ಯಾರು ವೈದ್ಯ ಇವರು ವೈದ್ಯ ಮತ್ತು ಇವರು ವೈದ್ಯ ಮಾಡಿ ಮತ್ತು ಇವರು ವೈದ್ಯ ಇವರು ರೋಗಿ ಆ ವೈದ್ಯ ಮತ್ತು ರೋಗಿಯ ನಡುವೆ ನಡೆದಂತಹ ಸಂಭಾಷಣೆ ಒನ್ ಟೂ ತ್ರೀ ಫೋರ್ ನಾಲ್ಕು ಸೆಂಟೆನ್ಸ್ ರೋಗಿಯು ನಾಲ್ಕು ಸೆಂಟೆನ್ಸ್ ವೈದ್ಯನದು ಓಕೆ ಇಲ್ಲಿ ಕಂಡಕ್ಟರ್ ಕಂಡಕ್ಟರ್ ಮತ್ತು ಪ್ರಯಾಣಿಕರ್ ದೃಶ್ಯ ಎರಡು ಕಂಡಕ್ಟರ್ ಏನಂತಾನೆ ಪ್ರಯಾಣಿಕರ್ ಏನಂತಾರೆ ಕಂಡಕ್ಟರ್ ಏನಂತಾನೆ ಪ್ರಯಾಣಿಕರ್ ಏನಂತಾರೆ ಕಂಡಕ್ಟರ್ ಏನಂತ ಇದು ಸಂಭಾಷಣೆಯನ್ನು ಕಂಪ್ಲೀಟ್ ಮಾಡಿ ಇದು ಚಟುವಟಿಕೆ ನೆಕ್ಸ್ಟ್ ಯಾರು ಯಾರು ಯಾವ ಯಾವ ಮಾತನ್ನು ಹೇಳಿರಬಹುದು ಗೆಳೆಯರಿ ಹೌದಾ ಏನೋ ಕೊಟ್ಟಿದ್ದಾರೆ ನೋಡಿ ಇನ್ನೊಂದು ಆಟ ಕೊಟ್ಟಿದ್ದಾರೆ ಯಾರು 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 ಯಾವ ಮಾತನ್ನು ಹೇಳಿರಬಹುದು ಗೆರೆ ಎಳೆದು ಪಂಜಿಸಿ ಅಂತ ಕೊಟ್ಟಿದ್ದಾರೆ ಶಿಕ್ಷಕ ಅಮ್ಮ ಭಿಕ್ಷೆ ನೀಡಿ ಅಂತಾರೇನು ಹೊಲಕ್ಕೆ ಮಧ್ಯಾಹ್ನ ಬುತ್ತಿತ ಅಂತಾರೇನು ಮಾರಿ ಮಾರಿಗೆ 10 ರೂಪಾಯಿ ಅಂತಾರೇನು ಈ ಪಾಠವನ್ನು ಓದಿಕೊಂಡು ಬನ್ನಿ ಏನಂತಾರೆ ಈ ಪಾಠವನ್ನು ಓದಿಕೊಂಡು ಬನ್ನಿ ದರ್ಜಿ ನನಗೆ ಅಂಗಿ ಹೊಲೆಯಲು 2 ಮೀಟರ್ ಬಟ್ಟೆ ಬೇಕು ನಿನಗೆ ಸಾರಿ ನಿನಗೆ ನನಗೆ ನಿನಗೆ ಅಂಗಿ ಹೊಲೆಯಲು 2 ಮೀಟರ್ ಬಟ್ಟೆ ಬೇಕು ರೈತ ಹೊಲಕ್ಕೆ ಮಧ್ಯಾಹ್ನ ಬುತ್ತಿತ ಸ್ವಾಗತಲ್ಲ ಎಸ್ ಭಿಕ್ಷುಕ ಅಮ್ಮ ಭಿಕ್ಷೆ ನೀಡಿ ಹೂವಾಡಗಿತ್ತಿ ಮಾರಿಗೆ 10 ರೂಪಾಯಿ
ತರಗತಿಯಲ್ಲಿ ಎಲ್ಲ ಮಕ್ಕಳು ಸೇರಿ ಶಿಕ್ಷಕರ ಸಹಾಯದಿಂದ ಅಂತಾಕ್ಷರಿ ಹಾಡು ಪದ ಹೆಸರು ಇತ್ಯಾದಿ ಹೇಳಿ ಆಟ ಆಡಿದ್ರೆ ನೀವಿದ್ರೆ ಇಲ್ಲ ಅಲ್ಲೇ ಮನೆಯೊಳಗೆ ನೀವು ಆಡ್ರಿ ನಾನು ಇಲ್ಲೇ ಹಾಡ್ತೀನಿ ಹೌದಾ ಅಂತಾಕ್ಷರಿ ಅಂತಾಕ್ಷರಿಗಳನ್ನ ಏನೇನು ಆಡ್ತೀನಿ ನೋಡು ನಾನು ಅದರಿಂದ ಶುರು ಮಾಡ್ತೀನಿ ಹೌದಾ ಏನಂದ್ರೆ ಸರಿ ಗಮ ಪದ ನಿಸ ನಾನು ಹಾಡ್ಬಿಟ್ಟು ಹಾಡ್ತೀನಿ ನಿಮ್ಮ ಮನೆಯೊಳಗಡೆ ಓಕೆ ಹಾಡು ಮತ್ತೊಮ್ಮೆ ನೀವೆಲ್ಲರೂ ಬಂದಾಗ ಇಲ್ಲಿಗೆ ಪಾಠ 12 ಪ್ರವಾಸ ಹೋಗೋಣ ಕಂಪ್ಲೀಟ್ ಮುಗಿತು ಹೌದಾ ಪಾಠ 12 ಪ್ರವಾಸ ಹೋಗೋಣ ಕಂಪ್ಲೀಟ್ ಆಯಿತು ಫೇರ್ ನೋಡ ಫೇರ್ ನೋಟ್ಸ್ ಅನ್ನ ವಿತ್ ನೀಟ್ ಹ್ಯಾಂಡ್ ರೈಟಿಂಗ್ ಹ್ಯಾಂಡ್ ರೈಟಿಂಗ್ ನೀಟ್ ತೆಗೆದು ದುಂಡಾಗಿ ತೆಗೆದು ಕಂಪ್ಲೀಟ್ ಅನ್ನ ಮಾಡಿ ಫೇರ್ಸ್ ಅನ್ನ ಓಕೆ ಆಧಾರ ಒಬ್ಬೊಬ್ಬರು ಒಬ್ಬೊಬ್ಬರು ಬಂದು ಚೆಕ್ ಮಾಡಿಸ್ಕೊಡ್ರಿ ಓಕೆ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ ಕಾಲ್ ಮೀ ಆಸ್ಕ್ ಓಕೆ ಥ್ಯಾಂಕ್ ಯು